ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ, ಸಬ್ಬಕ್ಕಿ ಹಪ್ಪಳ ಮಾಡ್ತಾಯಿದ್ದೀವಿ. ಈಸಿಯಾಗಿ ಮಾಡ್ಕೋಬೋದು. ಇದು ಒಂದು ಕಪ್ಪು ಅಕ್ಕಿ ಹಿಟ್ಟಲ್ಲಿ ಒಂದು ನಾವು 100 ಹಪ್ಪಳಗಿಂತ ಜಾಸ್ತಿ ಮಾಡ್ಕೋಬೋದು. ಈಸಿಯಾಗಿ ಮಾಡ್ಕೋಬೋದು, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದಕ್ಕೆ ನಾನು ಅಕ್ಕಿ ಹಿಟ್ಟು 1 ಕಪ್ಪು ಮತ್ತು ಸಬ್ಬಕ್ಕಿ 1 ಕಪ್ ತೊಗೊಂಡಿದ್ದೀನಿ. ಈ ಥರ ಮಾಡಿಟ್ಕೊಂಬಿಟ್ಟು 1 ವರ್ಷ ಪೂರ್ತಿ ನಮಗೆ ಹಪ್ಪಳದ ಯೋಚನೆ ಇರೋಲ್ಲ. ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಮಗೆ ಯಾವ ಫ್ಲೇವರ್ ಬೇಕಾದರೂ ಹಾಕ್ಕೋಬೋದು. ಇದಕ್ಕೆ ನಾನು 7-8 ಈ ಥರ ಚಿಲ್ಲಿ ತೊಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಸಾಲ್ಟ್ ತೊಗೊಂಡಿದ್ದೀನಿ. ಫಸ್ಟು ಸಬ್ಬಕ್ಕಿನ ಬೇಯಕ್ಕೆ ಇಡಬೇಕಾಗುತ್ತೆ. ನಾವು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಬಿಟ್ಟು ಒಂದು ಅರ್ಧಂಬರ್ಧ ಕುಟ್ಕೊಬೇಕಾಗುತ್ತೆ. ಮಿಕ್ಸಿಯಲ್ಲಿ ಒಂದು 2 ರೌಂಡ್ ತಿರುಗಿಸಿದ್ರೆ ಸಾಕು, ಅರ್ಧಂಬರ್ಧ ಇರುತ್ತೆ. ಚಿಲ್ಲಿ ಫ್ಲೇಕ್ಸ್ ಥರ ರೆಡಿಯಾಗುತ್ತೆ, ಆ ಥರ ಹಾಕ್ಕೋಬೇಕಾಗುತ್ತೆ. ಸಬ್ಬಕ್ಕಿನ ಚೆನ್ನಾಗಿ ಬೇಯಿಸ್ಕೋಬೇಕು. ನೀರು ಬಂದ್ಬಿಟ್ಟು ನಾನಿಲ್ಲಿ 1 ಕಪ್ಪು ಮೆಜರ್ಮೆಂಟ್ ಅಕ್ಕಿ ಹಿಟ್ಟಿಗೆ 8 ಕಪ್ ನೀರು ತೊಗೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ನಾನು. ನೀರು ಸ್ವಲ್ಪ ಕುದಿಯೋಕ್ಕೆ ಮುಂಚೆನೇ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ್ರೆ ಗಂಟಾಗಲ್ಲ, ಏನಿಲ್ಲ. ಆದರೆ ಸಬ್ಬಕ್ಕಿ ಚೆನ್ನಾಗಿ ಬೇಯಬೇಕಾಗುತ್ತೆ. ಸಬ್ಬಕ್ಕಿ ಬೆಂದಮೇಲೆ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಕ್ಲೀನಾಗಿ ತಿರುಗಿಸ್ಕೊತ ಇರಬೇಕು. ಅಕ್ಕಿ ಹಿಟ್ಟೆಲ್ಲ ಸ್ವಲ್ಪ ಗಂಜಿ ಥರ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ಥರ ಮಾಡಿಟ್ಕೊಂಬಿಟ್ರೆ ಈಸಿಯಾಗಿ ಮಾಡ್ಕೋಬೋದು. ನಾವೇನು ಬಿಸಿಲಲ್ಲಿ ಬಿಸಿಲಿರೋದ್ರಿಂದ ಚೆನ್ನಾಗಿ ಒಣಗಿಸಿ ಇಟ್ಕೊಂಬಿಟ್ರೆ 1 ವರ್ಷ ಪೂರ್ತಿ ನಮಗೆ ಯೋಚನೆ ಇರೋಲ್ಲ. ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದಕ್ಕೆ ನಾವು ಬೇರೆ ಬೇರೆ ಫ್ಲೇವರ್ ಹಾಕ್ಕೊಂಡು ಮಾಡ್ಕೋಬೋದು. ಪುದೀನ ಪೇಸ್ಟ್ ಮಾಡಾಕೋಬೋದು, ಹಸಿಮೆಣಸಿನ್ಕಾಯಿ ಸಪ್ರೇಟಾಗಿ ಪೇಸ್ಟ್ ಮಾಡಾಕೋಬೋದು, ಇಲ್ಲ ಟೊಮೊಟೊ ಪೇಸ್ಟ್ ಮಾಡಾಕಿದ್ರೆ ಅದು ಒಂಥರ ಕಲರು ಚೇಂಜ್ ಆಗುತ್ತೆ. ಇದು ಈ ಥರ ಚಿಲ್ಲಿನ ಫ್ಲೇಕ್ಸ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಈ ಥರ ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಥರ ಮಾಡಾಕೊಂಡ್ರೆ ಚೆನ್ನಾಗಿ ಗಂಜಿ ರೂಪು ಗಂಜಿ ಥರ ಥಿಕ್ನೆಸ್ ಬರುತ್ತೆ. ಅಲ್ಲಿ ತನಕ ನಾವು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಇದು ರೆಡಿಯಾಗುತ್ತೆ ಗಂಜಿ. ಹಪ್ಪಳ ಅಂತೂ ತುಂಬ ಸಾಫ್ಟ್ ಆಗಿರುತ್ತೆ ತಿನ್ನೋಕ್ಕೆ, ಗರಿ ಗರಿಯಾಗಿ ಎಲ್ಲ. ಈ ಥರ ಗಂಜಿ ಎಲ್ಲ ರೆಡಿ ಆದಮೇಲೆ ನಾವು ಬಿಸಿಲಲ್ಲಿ ಒಣಗಾಕ್ಬೇಕಾಗುತ್ತೆ. ಲಾಸ್ಟಲ್ಲಿ ನಾನು ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಟೇಸ್ಟ್ ಇವಾಗ ನೋಡ್ಕೊಳ್ಬೇಕಾದ್ರೆ ಸಾಲ್ಟ್ ಕಮ್ಮಿ ಇದ್ದರೆ ಸಾಲ್ಟ್ ಸಹ ಹಾಕ್ಕೋಬೋದು. ಈಗ ಗಂಜಿನ ಗಂಟಿಲ್ದಂಗೆ ತಿರುಗಿಸ್ಕೊಡ್ತಾ ಇರ್ಬೇಕು ಚೆನ್ನಾಗಿ. ಸಬ್ಬಕ್ಕಿ ಹಾಕಿರೋದ್ರಿಂದ ನಾವು ಎಣ್ಣೆಯಲ್ಲಿ ಬಿಟ್ಟಾಗ ಚೆನ್ನಾಗಿ ಅರಳುತ್ತೆ, ಅದಕ್ಕೋಸ್ಕರ ಸಬ್ಬಕ್ಕಿ ಹಾಕ್ತಾ ಇದ್ದೀನಿ. ತುಂಬ ಸಾಫ್ಟ್ ಕೂಡ ಇರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಸ್ವಲ್ಪ ತಣ್ಣಗಾಗಿ ಮುಂಚೆನೇ ನಾವು ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ. ನಾನು ಬಿಸಿಲಲ್ಲಿ ಈ ಥರ ಒಂದು ಪೇಪರ್ ಮೇಲೆ ಒಂದೊಂದು ಸ್ಪೂನೇ ತೊಗೊಂಡು ಹಾಕ್ತಾಯಿದ್ದೀನಿ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಸೌಟ್ ತೊಗೊಂಡು ಹಾಕ್ಕೊಬೇಕಾಗುತ್ತೆ. ಈ ಬಿಸಿಲಲ್ಲಿ ಬಿಸಿಲಿರೋವಾಗ ಈ ಥರ ಮಾಡಿಟ್ಕೊಂಬಿಟ್ರೆ 1 ಕಪ್ಪು ಈ ಥರ ಅಕ್ಕಿ ಹಿಟ್ಟಲ್ಲಿ ನನಗೆ 100 ಹಪ್ಪಳ ಆಗಿದೆ. ಈಸಿಯಾಗಿ ಮಾಡ್ಕೊಬೋದು. ಎಷ್ಟು ಒಂದು ನಾವು ರೇಷನ್ ಅಕ್ಕಿ ಇರುತ್ತಲ್ವ, ಆ ಅಕ್ಕಿ ಹಿಟ್ಟು ಮಾಡಿಸಿಟ್ಕೊಂಬಿಟ್ರೆ ಈ ಥರ ಮಾಡ್ಕೊಬೋದು. ತುಂಬ ಬಿಸಿಲಿರೋದ್ರಿಂದ 2 ಡೇಸಲ್ಲೇ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ಎಲ್ಲ ಹಾಕಿ ನಾನು 1-2 ದಿವಸ ಬಿಟ್ಟು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಈ ಥರ ಡ್ರೈ ಆದಮೇಲೆ ಈ ಥರ ತೆಳ್ಳಗಿರುತ್ತೆ. ಆಮೇಲೆ ನಾವು ಎಣ್ಣೆಯಲ್ಲಿ ಎಣ್ಣೆ ಕಾಯಿಸ್ಕೊಂಡು ಬಿಟ್ಕೊಂಡ್ರೆ ಆಯಿತು, ರೆಡಿಯಾಗುತ್ತೆ ಹಪ್ಪಳ. ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ಹಪ್ಪಳ ಎಲ್ಲ ಎಷ್ಟು ಚೆನ್ನಾಗಿ ಉಬ್ಕೊಳ್ತಾ ಇದೆ. ಗರಿ ಗರಿಯಾಗಿ ತುಂಬ ಸಾಫ್ಟಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಗ ಚಿಲ್ಲಿ ಫ್ಲೇಕ್ಸ್ ಬಾಯಿಗೆ ಸಿಗುತ್ತೆ, ಜೀರಿಗೆ ಅದೆಲ್ಲ ಸಿಗ್ತಾ ಇರುತ್ತೆ, ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೀವು. ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ಉಬ್ಕೊಳ್ತಾ ಇದೆ. ನಾವು ಅಂಗಡಿಯಲ್ಲಿ ಇರೋ ಥರನೇ ಇರುತ್ತೆ, ಆದರೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಇದಕ್ಕಿಂತ ನನ್ನ ಅಕ್ಕಿ ಇದಲ್ಲ, ಅಕ್ಕಿ ಸಬ್ಬಕ್ಕಿ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಒಂದ್ಸತಿ ಟ್ರೈ ಮಾಡಿ ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಹಪ್ಪಳ ಎಲ್ಲ ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ.